ಹಂಗೆ ಇವ್ರ ಮೇಲೆ ಆರೋಪ ಮಾಡಿದರು, ಚೀನಾ ಪರ ಪ್ರಚಾರ ಮಾಡೋರು, ನ್ಯೂಸ್ ಕ್ಲಿಕ್ ಆ ದೇಶದಿಂದ ಭಾಳಷ್ಟು ದೊಡ್ಡ ದುಡ್ಡು ತೊಗೊಂಡದಂತೆ. ಆ ದುಡ್ಡು ತೊಗೊಂಡಿದ್ದು ಇವತ್ತಿಗೂ ಶುರು ಆಗಿಲ್ಲ, ಇನ್ನು ಮುಂದೆ ಆಗ್ತದೆ ಗೊತ್ತಿಲ್ಲ. ಮತ್ತು ಯಾವ ಮೂಲದಿಂದ ಬಂತು ದುಡ್ಡು, ಎಲ್ಲಿ ಬಂತು ದುಡ್ಡು, ಇನ್ನು ಕಾಲ ನಡೋದು ಅದು ಇಲ್ಲಿವರೆಗೆ ಪ್ರೂವ್ ಆಗಿಲ್ಲ. ಅದರ ನಂತರ ಇನ್ನೊಂದು ಏನು ಮಾಡಿದ್ವಿ ಅಂದರೆ, ಭಾರತದ ಸಾರ್ವಭೌಮತೆಯನ್ನು ಹಾಳುಗಡೋರು ಸಂಚು ಮಾಡಿದೆ. ಈ ನ್ಯೂಸ್ ಕ್ಲಿಕ್ ಇದ್ದಿದ್ದು ಭಾರತದ ಸಾರ್ವಭೌಮತೆಯನ್ನು ಅಂದರೆ ಇದನ್ನು ಪಾಕಿಸ್ತಾನಿಗಳಿಗೋ ಚೀನಿಯರಿಗೋ ಇದನ್ನು ಮಾರ್ಲಿಕ್ಕೆ ಹೊಂಟದಪ್ಪ ಇದು, ಆ ರೀತಿ ಇಲ್ಲಿಗೆ ಬರೋದು. ಇನ್ನೊಂದು ದೇಶದ ನಮ್ಮಲ್ಲಿ ಬರ್ತು ಟೆರರಿಸ್ಟ್ ದೊಡ್ಡ ಎಕ್ಸಾಗ್ರೇಷನ್ ಮಾಡಿ ಅವ್ರ ಹೀರೋಗಳು ಮಾಡೋದು ಏನು ಕೆಲಸ ಮಾಡ್ತದೆ ಇದು. ಭಾರತದ ವಿರುದ್ಧ ಸತತವಾಗಿ ಇಲ್ಲಿಯೇ ತಪ್ಪಿಕೊಂಡು ಹೆಚ್ಚು ಜಗತ್ತು ತೋರಿಸ್ತದೆ ಅನ್ನುವಂಥ ನೆಲೆಯಲ್ಲಿ ಅವ್ರನ್ನ ಆರೋಪ ಮಾಡಿದರು. ಮೊನ್ನೆದಾಗೆ ದೇಶದ ಬಗ್ಗೆ ಜನರಲ್ಲಿ ಆಕ್ರೋಶ ಹುಟ್ಟೆ, ಅಂದರೆ ಸರ್ಕಾರದ ವಿರುದ್ಧ ಆಕ್ರೋಶ ಹುಟ್ಟೆ, ಜನ ಬೀದಿಗಿಳಿದು ಹೋರಾಟ ಮಾಡುವಂಥ ಆಂದೋಲನಕಾರಿಯಾದಂಥ ವಿಚಾರಗಳು ಪ್ರಚೋದಿಸ್ತಾರೆ ಇವರು. ಈ ದೇಶದಲ್ಲಿ ಆಂದೋಲನ ಬೆಳೆಯೋದಕ್ಕೆ, ಮತ್ತೆ ಮಾಡೋದಕ್ಕೆ, ದೇಶದಲ್ಲಿ ಅಶಾಂತಿ ಮಾಡೋದಕ್ಕೆ, ಅರಾಜಕತೆ ಮಾಡೋದಕ್ಕೆ ಇವರು ಕಾರ್ಯಕರ್ತರಾಗಿದ್ದಾರೆ. ಇವ್ರ ನ್ಯೂಸ್ಗಳು ಆ ರೀತಿ ಆ ಹಿನ್ನೆಲೆಯಲ್ಲಿದ್ದಾವ ಅನ್ನೋಂಥ ಮಾತನ್ನು ಮಾತಾಡ್ತಿರ್ತಾರೆ. ಅವರು ಆರೋಪ ಮಾಡಿದ್ದಾರೆ. ಮುಂದೆ 2019 ಚುನಾವಣೆ ಆಯ್ತಲ್ಲ, ಅದರಲ್ಲಿ ಸರ್ಕಾರವನ್ನು ಅಥವಾ ಅದಕ್ಕಿಂತಲೂ ಚುನಾವಣಾ ಪ್ರಕ್ರಿಯೆಯನ್ನು ಬುಡಮೇಲು ಮಾಡೋದಕ್ಕೆ ಮಾಡುವಂಥ ಕೆಲಸ ಮಾಡಿಕೊಂಡು, ಇದು ಪೀಪಲ್ಸ್ ಅಲೈನ್ಸ್ ಫಾರ್ ಡೆಮಾಕ್ರಸಿ ಆ್ಯಂಡ್ ಸೆಕ್ಯುಲರಿಸಮ್ ಸಂಸ್ಥೆಯ ಜೊತೆ ಸೇರಿ ಒಂದು ಸಂಚು ಮಾಡಿದೆ ಇದು. ಇವರು ಆರೋಪ ಮಾಡುವಂಥವೆಲ್ಲ ಇವು ಪ್ರೂವ್ ಮಾಡೋದಕ್ಕೆ ಅವ್ರ ಸಾಕ್ಷಿ ಏನಪ್ಪ ಅಂದಾಗ, ಅವರು ಜೊತೆಗಾರೊಬ್ಬರು ಇದ್ದರು, ಏನಪ್ಪ ಅಮಿತ್ ಚಕ್ರವರ್ತಿ ಅಂತೇಳಿ ಸಂಪನ್ಮೂಲಗಳ ಒಬ್ಬ ಇಲಾಖೆ ಸಂಬಂಧಿಸಿದವರು, ಅವ್ರನ್ನು ಇವನು ಕೂಡ ಹಿಡಿದಾಗ ಅವ್ರನ್ನ ಮಾಪಿ ಸಾಕ್ಷಿ ಮಾಡಿಕೊಂಡು, ಹೌದು ಕೆಲವೊಂದು ನಡೆದಿದ್ದಾವ ಅಂತ ಕೆಲವೊಂದು ಇರ್ತವ್ರಿಗೆ ಮಾಪಿ ಸಾಕ್ಷಿ ಅಂತಂದ್ರೆ, ಅವರು ಆ್ಯಕ್ಚುಲಿ ಅವರು ಅವ್ರ ಜೊತೆಗೆ ಅಂದರೆ ನಮ್ಮ ಏನಪ್ಪ ಅಂತಂದ್ರೆ ಈ ಪುರಕಾಯ ಅಸ್ತ್ರ ಜೊತೆಗಿದ್ದಂಥವ್ರು ಮತ್ತು ಕೂಡಿದ್ದಂಥವ್ರು ಅಂಥವ್ರೊಳಗೆ ಇಬ್ಬರು ಹಿಡಿದಾಗ ಒಬ್ಬರು ಬೆದರಿಕೆಯಿಂದನೋ ಅಥವಾ ಅಧಿಕಾರದ ಆಶೆಯಿಂದನೋ ದುಡ್ಡಿನ ಆಶೆಯಿಂದನೋ ಬೇಡ ಸತ್ಯನೂ ಹೇಳ್ತಿರ್ಬೋದಿಲ್ಲ ಅಂತಲ್ಲ, ಅವ್ರು ಏನು ಮಾಡಿಬಿಡ್ತಾರಪ್ಪ ಅಂದರೆ ಇವ್ರ ಜೊತೆಗಿದ್ದು ಅವರ ಸಾಕ್ಷಿ ಆಗುವಂಥದ್ದು. ಅದಕ್ಕೆ ನಿಮಗೆ ಗೊತ್ತದೆ ಮಾಪಿ ಸಾಕ್ಷಿ ಅಂತೇಳಿ. ಈ ಮಾಪಿ ಸಾಕ್ಷಿಯನ್ನು ಬಳಸ್ಕೊಂಡು ಈ ಪುರಕಾಯ ಅಸ್ತ್ರನ ಒಳಗೆ ಹೋಗುವಂಥ UAPA ಅಂಡರ್ದೊಳಗೆ ಇವನು ಒಳಗೆ ಹೋಗುವಂಥ ಕೆಲಸವನ್ನು ನಮ್ಮ ಮಾಡಿದ್ದು ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ. ಆ ಸಂದರ್ಭದಲ್ಲೇ ಸಾಕಷ್ಟು ವಿರೋಧಗಳು ಬಂದು ವಿರೋಧಗಳಿಗೆ ಈ ಸರ್ಕಾರ ನಿಮಗೆ ಗೊತ್ತದ, ಈಗಾಗಲೇ 1 ವರ್ಷದ 1 ತಿಂಗಳು ಅಂದರೆ 13 ತಿಂಗಳು ಹೋರಾಟ ಮಾಡಿದ ಈ ಒಂದು ರೈತರ ಸಮಸ್ಯೆಗಳಿಗೆ ಸಹಿತ ಇವರು ಆರೋಪ ಮಾಡಿದವರು. ಈ ಖಲಿಸ್ತಾನಿಗಳಿವರೆಲ್ಲ ಖಲಿಸ್ತಾನ ಮೂಮೆಂಟ್ಗೆ ಸಪೋರ್ಟ್ ಮಾಡಿದವರು, ಇವರು ಟೆರರಿಸ್ಟ್ಸು ಅಂತೇಳಿ ಇಂಥ ಅನೇಕ ಮೆಂದ್ಮೇಲೆ ಆರೋಪ ಮಾಡಿ ಅವ್ರು ಏನು ಕೇಳಿದ್ರು ಅದ್ರ ಕಡೆ ಇಲ್ಲ, ಕೇವಲ ಅವ್ರೇನಪ್ಪ ಈ ಒಂದು ಬೆಂಬಲ ಬೆಲೆ ಕೊಡಪ್ಪ ನಮಗೆ ಅಂತ ಒಂದು ಮೂಮೆಂಟ್ಗಳನ್ನು ಇವರು ನ್ಯೂಸ್ ಕ್ಲಿಕ್ದವರು ವಾಸ್ತವವಾಗಿ ತೋರಿಸ್ತಾ ಇದ್ದರು, ಜನ ಮುಂದೆ ಇಡ್ತಾ ಇದ್ದರು. ಇವರು ಸಹಿತ ಇವರಿಗೆ ಒಂದು ನುಂಗಲಾರ ತುತ್ತಾಗಿದ್ದು ಅವೆಲ್ಲ ನೆಲೆಗಟ್ಟಿನಲ್ಲೆ ಇವ್ರನ್ನ ಹಣಿಬೇಕಾಗಿದ್ದು ಇವ್ರು ಕೇಸ್ ಆಗಿ ಕೂತರು. ಅದಕ್ಕಾರಕ್ಕೆ ಅದು ನಮ್ಮ ದೆಹಲಿ ಹೈಕೋರ್ಟಿಗೆ ಬಂದಾಗ ಅವರು ಇವರು ಅಪ್ಲಿಕೇಶನ್ ಕೊಟ್ಟು ನಮ್ಮ ಏನು ಹೇಳಿದ್ರಪ್ಪ ನಮಗೆ ಕಾರಣದಿಂದ ಹೇಳ್ತಾರೆ ಅಂಥೇಳಿ ಇವರು ಕಾರಣ ಕೊಡಬೇಕಾಯಿತು, ಕಾರಣ ಕೊಟ್ಟಿಲ್ಲ ಅಂಥೇಳಿ ಇವರೊಂದು ಕೇಸ್ ಆಗಿದ್ರು ಹಿಡಿದು ಒಳಗೆ ಹೋಗಿದಾಗ ನಮ್ಮ ಪುರಕಾಯಸ್ತ್ರ ಅವ್ರ ಜೊತೆಗೆ ಹಾಕಿದ ಕೂಡಲೇ ಆಗ ಆ ಹೈಕೋರ್ಟ್ ಇದ್ದು ಏನು ಅದನ್ನು ವಜಾ ಮಾಡಿದ್ದಾರೆ. ವಜಾ ಮಾಡಿದಾಗ ನಮ್ಮ ಪುರಕಾಯಸ್ತ್ರ ಮತ್ತು ಅವ್ರ ಜೊತೆಗಾರ ಏನು ಮಾಡಿದ್ರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋದರು.